ಟೋಟಲ್ ನ್ಯೂಸ್ಗೆ ಸ್ವಾಗತ. ನಾನ್ ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಚುನಾವಣಾ ಫಲಿತಾಂಶ ಪ್ರಕಟ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ. ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಉತ್ತಮ ಸಾಧನೆಯಾಗಿದೆ ಸಂಸದ ಪ್ರತಾಪ್ ಸಿಂಹ. ಪಕ್ಷೇತರ ಅಭ್ಯರ್ಥಿ ಅಹಮದ್ ಸಯೀದ್ಗೆ ಗೆಲುವು. ಪಾಂಡವಪುರ ಪುರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಗೆಲುವು. ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ. ಮದ್ದೂರು ಪುರಸಭೆಯಲ್ಲಿ ಆಂಟ್ರಿಕ್ ಗೆಲುವು ಸಾಧಿಸಿದ ಪ್ರವೀಣ್. ಮಹಾನಗರ ಪಾಲಿಕೆ ಚುನಾವಣಾ ಫಲಿತಾಂಶ ಪ್ರಕಟ. ಮೈಸೂರು ಮಹಾನಗರ ಪಾಲಿಕೆಗೆ ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಬೆಳಗಿನಿಂದಲೇ ಮತ ಎಣಿಕಾ ಕೇಂದ್ರದ ಸುತ್ತ ಫಲಿತಾಂಶ ತಿಳಿಯಲು ನೆರೆದಿದ್ದ ಜನತೆಯ ಕುತೂಹಲ ತಣಿದಿದೆ. ಬಿಜೆಪಿ 22, ಕಾಂಗ್ರೆಸ್ 19, ಜೆಡಿಎಸ್ 18, ಇತರೆ 5, ಬಿಎಸ್ಪಿ 1 ಸ್ಥಾನವನ್ನು ಗಳಿಸಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ನಂಜನಗೂಡು ತಾಲೂಕಿನ ಬಿಳುಗಲಿಯಲ್ಲಿ 2018-19 ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಸ್ತುತ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀ ನಾಗಯ್ಯರವರು ವಹಿಸಿದರು. ಸದರಿ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳಾದ ಶ್ರೀಮತಿ ಭಾಗ್ಯ ಕುಮಾರ್ ಸೇರಿದಂತೆ ಪುರುಷೋತ್ತಮ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು, ಗಣ್ಯರಾದ ಚಿಕ್ಕರಂಗಶೆಟ್ಟಿ, ಶ್ರೀಮತಿ ಜ್ಯೋತಿ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ವೇದಿಕೆಯಲ್ಲಿ ಇರತಕ್ಕಂತ ಎಲ್ಲಾ ಗಣ್ಯರಿಗೆ ಮೊದಲನೇದಾಗಿ ವಂದಿಸುತ್ತಾ, ನಿರೀಕ್ಷೆಗೂ ಮೀರಿ ಇವತ್ತು ಬಿಡುಗಲಿ ಶಾಲೆಯಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕೆಲ್ಲ ಇಲ್ಲಿ ಸಾಕ್ಷಿಭೂತರಾಗಿ ನಾವೆಲ್ಲರೂ ಇದ್ದೀವಿ. ಈಗಾಗಲೇ ಸಮಯ ತುಂಬಾ ಆಗಿರೋದ್ರಿಂದ ಇನ್ನು ಕಾರ್ಯಕ್ರಮಗಳು ಪ್ರಾರಂಭ ಆಗ್ಬೇಕಾಗಿದೆ. ಎಷ್ಟೇ ಮಾತನಾಡಂತದೇನಿಲ್ಲ, ನೇರವಾಗಿ ಮಕ್ಕಳಿಗೆ ಹೇಳೋದೇನಪ್ಪ ಅಂತಂದ್ರೆ, ಎಲ್ಲರಿಗೂ ವೇದಿಕೆ ಸಿಗಲ್ವಂತೆ, ಪ್ರತಿಭೆ ಇರುತ್ತೆ. ಆದ್ರೆ ನಿಮ್ಗೆ ವೇದಿಕೆ ಸಿಕ್ಲಿ ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನ ನಾವು ಶುರು ಮಾಡ್ತಾ ಇದೀವಿ ಇಲಾಖೆಯಿಂದ. ಈ ಒಂದು ವೇದಿಕೆಯನ್ನ ಬಳಸ್ಕೊಂಡು ನಿಮ್ಮ ಪ್ರತಿಭೆಯನ್ನ ಓರೆ ಹಚ್ಚಿ ತುಂಬಾ ಹೆಸರು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯವನ್ನ ಕೊಡ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಉತ್ತಮ ಸಾಧನೆಯಾಗಿದೆ ಸಂಸದ ಪ್ರತಾಪ್ ಸಿಂಹ. ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಉತ್ತಮ ಸಾಧನೆಯಾಗಿದೆ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇದ್ದರೂ ನಮಗೆ ಮೈಸೂರಿನ ಜನ ಬೆಂಬಲ ನೀಡಿದ್ದಾರೆ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮೈಸೂರಿನಲ್ಲಿಂದು ಮಾತನಾಡಿದ ಅವರು, ಪಾಲಿಕೆಯಲ್ಲಿ ಸ್ಥಾನಗಳು ಹೆಚ್ಚಿರುವುದು ನಮಗೆ ಸಮಾಧಾನ ತಂದಿದೆ. ಜೆಡಿಎಸ್ ಮುಂದೆ ಈಗ ಆಯ್ಕೆ ಇದೆ. ಅವರು ಯಾರ ಜೊತೆ ಹೋಗುತ್ತಾರೆ ಎಂಬುದನ್ನು ಅವರೇ ತೀರ್ಮಾನಿಸಲಿ, ಇಲ್ಲವಾದಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಕುಳಿತು ಕೆಲಸ ಮಾಡುತ್ತೇವೆ. ಪಾಲಿಕೆಯಲ್ಲಿ ಹಿಂದೆ ಇದ್ದ ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಆನಂತರ ಮಾಡುತ್ತೇವೆ. ಅವರ ಜೊತೆ ಮತ್ತೆ ಮೈತ್ರಿ ಮಾಡಿಕೊಳ್ಳುವ ಸಂದರ್ಭ ಬಂದಾಗ ಈ ಬಗ್ಗೆ ಚರ್ಚೆ ಮಾಡುತ್ತೇವೆ. ಆದರೆ ಮೈಸೂರಿನಲ್ಲಿ ನಮ್ಮ ಸಾಧನೆ ಸಮಾಧಾನ ತಂದಿದೆ ಎಂದಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಅಹಮದ್ ಸಯೀದ್ಗೆ ಗೆಲುವು. ತೀನರಸೀಪುರ ಪುರಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಅಹಮದ್ ಸಯೀದ್ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಚುನಾವಣೆಯ ಗೆಲುವಿನ ಬಳಿಕ ವಾರ್ಡಿನ ಪ್ರತಿ ಮನೆ ಮನೆಗೂ ತೆರಳಿ ಕೃತಜ್ಞತೆ ಸಲ್ಲಿಸಿದರು. ಪಕ್ಷ ಕೈ ಬಿಟ್ಟರೂ ನಮ್ಮ ವಾರ್ಡಿನ ಜನತೆ ನಮ್ಮ ಕೈ ಬಿಡಲಿಲ್ಲ ಎಂದು ಎನ್ಕೆ ಫರೀದ್ ತಮ್ಮ ಎಲ್ಲ ಮತದಾರರಿಗೂ ಕೃತಜ್ಞತೆ ಸಲ್ಲಿಸಿದರು. ತೀನರಸೀಪುರ ತಾಲೂಕಿನ ನಾಗರಿಕರಿಗೆ ಅಭಿನಂದನೆ ವಂದನೆಯನ್ನು ಸಲ್ಲಿಸ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ, ಪಕ್ಷದವರು ನಮಗೆ ಕೈ ಬಿಟ್ರು, ಆದರೆ 5ನೇ ವಾರ್ಡಿನ ಎಲ್ಲ ಜನಾಂಗದವರು, ಎಲ್ಲ ವರ್ಗೀಯ ಜನಾಂಗದವರು ನಮ್ಮನ್ನ ಕೈ ಹಿಡಿದಿದ್ದಾರೆ. ಹಾಗಾಗಿ ನಾವು ಅವರಿಗೆ ಈ ಜನ್ಮದಲ್ಲಿ ಋಣ ತೀರ್ಸಕ್ಕಾಗಲ್ಲ ಅಂತ ಹೇಳಿ ರೂಢಿಯಾಗಿರ್ತೀವಿ. ಮತ್ತೆ ಬಹಳ ಜವಾಬ್ದಾರಿಯುತವಾಗಿ ನಾವು
ನಮ್ಮ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಮೂಲಭೂತ ಸೌಕರ್ಯದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮೂಲಕ ಸರ್ಕಾರದ ಸೌಲಭ್ಯಗಳು ಏನೇನು ಬರುತ್ತೆ ಅದನ್ನೆಲ್ಲ ಒದಗಿಸ್ಕೊಡೋದಕ್ಕೋಸ್ಕರವಾಗಿ ನಾವು ಹಗಲಿರಲು ನಾನು ಮತ್ತೆ ನನ್ನ ಮಗ ದುಡಿತೀವಿ ಅಂತ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೀವಿ. ಪಾಂಡವಪುರ ಪುರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಗೆಲುವು. ಪಾಂಡವಪುರ ಪುರಸಭೆ ಚುನಾವಣೆಯಲ್ಲಿ 11 ಮತ್ತು 18 ವಾರ್ಡ್ನ ಜೆಡಿಎಸ್ ಅಭ್ಯರ್ಥಿಗಳಾದ ಶಿವು ಮತ್ತು ಇಮ್ರಾನ್ ರವರು, ನಮ್ಮ ಗೆಲುವಿಗೆ ಕಾರಣರಾದ ಸಣ್ಣ ನೀರಾವರಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ರವರು ಮತ್ತು ಜೆಡಿಎಸ್ ಮುಖಂಡ ಪ್ರಭಾಕರ್ ರವರು ಎಂದು ತಿಳಿಸಿದರು. ಸಹಕರಿಸಿದಂಥ ಎಲ್ಲ ನನ್ನ ವಾರ್ಡ್ನ ಮತದಾರರಿಗೆ ಮತ್ತು ನನ್ನ ಜೊತೆ ಸಹಕರಿಸಿ ನನ್ನ ಜೊತೆ ದುಡಿದಂಥ ಎಲ್ಲ ನನ್ನ ಕಾರ್ಯಕರ್ತರಿಗೆ ಹಾಗೂ ನನ್ನ ನೆಚ್ಚಿನ ನಾಯಕರಾದಂಥ ಸಣ್ಣ ನೀರಾವರಿ ಸಚಿವರು ಆದಂಥ ಪುಟ್ಟರಾಜಣ್ಣವರಿಗೆ ಹಾಗೂ ನನ್ನ ನಾಯಕರಾದಂಥ ಪ್ರವಣ ಮತ್ತು ಬಾಲಣ್ಣ ಕಾಡಪ್ಪ ಹಲವು ಕಾರ್ಯಕರ್ತರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ. ಇಂದು ಪಾಂಡವಪುರ ಪುರಸಭಾ ಚುನಾವಣೆಯ ಫಲಿತಾಂಶದಲ್ಲಿ 23 ವಾರ್ಡ್ನಲ್ಲಿ 18 ವಾರ್ಡು JDS ಜಯಗಳಿಸಿದೆ. ಅದರಲ್ಲಿ 18 ವಾರ್ಡಿನಿಂದ ಇಮ್ರಾನ್ ಶರೀಫ್ ಆದ ನಾನು ಸ್ಪರ್ಧಿಸಿದ್ದು. ನನ್ನ 18 ವಾರ್ಡಿನ ಮತದಾರ ಬಂಧುಗಳು ನನಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಶೀಲನಾಗಿ ಮಾಡಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಸರ್. ತಾವು ಜಯಶೀಲಾಗಿದ್ದಕ್ಕೆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ಮತದಾರರಿಗೆ ಪುರಸಭಾ ಕೆಲಸಗಳು ಏನೇ ಇರಲಿ ಹಗಲಿರುಳು ನಾನು ಕಾಯ ವಾಚ ಮನಸ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ಬಯಸ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ. ಕಲಬುರಗಿ ಜಿಲ್ಲೆಯ 6 ಪುರಸಭೆಗಳ ಪೈಕಿ 3 ಪುರಸಭೆ ಮತ್ತು 1 ನಗರಸಭೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದರೆ 2 ಪುರಸಭೆಗಳು ಬಿಜೆಪಿ ಮಡಲಿಗೆ ಹೋಗಿವೆ. ಹಳಂದ ಪುರಸಭೆಯಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪುರಸಭೆಯಲ್ಲಿ ಒಟ್ಟು 23 ಸ್ಥಾನಗಳ ಪೈಕಿ 18 ಕಾಂಗ್ರೆಸ್ ಹಾಗೂ 5 ಬಿಜೆಪಿ ಸ್ಥಾನಗಳಿಗೆ ಗೆಲುವು ಸಾಧಿಸಿದೆ. ಇನ್ನು ಚಿತ್ತಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದ ಅಭ್ಯರ್ಥಿಗಳ ಸಂಭ್ರಮ ಮುಗಿಲು ಮುಟ್ಟುವಂತಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಮಾತನಾಡಿ, ಚಿತ್ತಾಪುರ ಪುರಸಭೆಯಲ್ಲಿ 18 ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದಿರುವುದು ಸಂತೋಷದ ವಿಷಯವಾಗಿದೆ. ಇದನ್ನು ನಮ್ಮ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಅರ್ಪಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆದ್ದ ಅಭ್ಯರ್ಥಿಗಳು ಇದ್ದರು. ಎಷ್ಟು ಮತಗಳಿಂದ ತಾವು ವಿನ್ ಆಗಿದ್ದಾರೆ? ನಿಮ್ಮ ವಾರ್ಡ್ಗೆ ತಾವು ಏನು ಏನು ಬಳುವಳಿಗೆ ಅಂದರೆ ಏನು ತಾವು ಅಭಿವೃದ್ಧಿ ಮಾಡಬೇಕಂತ ಇಚ್ಛೆ ಇದೆ ಕೆಲವೊಂದಿಷ್ಟು? ಸರ್, ನಮ್ಮ ವಾರ್ಡು ಮೊದಲಿಗಿಂತ ಭಾಳ ಹಿಂದುಳಿದ ವಾರ್ಡ್ ಇದೆ. ವಾರ್ಡ್ ನಂಬರ್ 3 ಇಂದಿರಾನಗರ್ ಭಾಳ ಹಿಂದುಳಿದ ವಾರ್ಡ್ ಇದೆ. ಇದಕ್ಕಿಂತ ಮುಂಚೆ ನಮ್ಮ ಸಾಮಾನ್ಯ ಸೇರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಚುನಾವಣೆ ಪ್ರಚಾರದಲ್ಲಿ ಹೇಳಿದರು, ಒಂದು ವೇಳೆ ಶೀಲಾ ಕಾಶಿ ಅವರಿಗೆ ನೀವು ಅಮೂಲ್ಯವಾದ ಮತ ಕೊಟ್ಟು ಆರಿಸಿದ್ದಂದ್ರೆ ಇದನ್ನು. ಮದ್ದೂರು ಪುರಸಭೆಯಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಪ್ರವೀಣ್. ಮದ್ದೂರು ಪುರಸಭಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಪುರಸಭಾ ಸದಸ್ಯ ಮಾಜಿ ಶಾಸಕ MS ಸಿದ್ದರಾಜು ರವರ ಸಹೋದರನ ಮಗ ಶ್ರೀ ಪ್ರವೀಣ್ ರವರು ಸತತವಾಗಿ 3ನೇ ಬಾರಿ ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಸದಸ್ಯರಿಗೆ ಬೆಂಬಲಿಗರು ಭಾರಿ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮ ಸಡಗರದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿದರು. ಚಿಕ್ಕದೊಂದು ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುತ್ತದೆ. ಮೋಡದಾಗಿ ಮಳೆ ಐತಿ, ಭೂಮಿಯಾಗ ನೀರೈತಿ, ನ್ಯೂಸ್ 7 ಆಗ ನಮ್ ಕಾಮಿಡಿ ಅವರ್ ಐತಿ ನೋಡ್ಕೊಂಡ್ರಿ. ಅರಮನೆ ತುಪ್ಪ ತಿದ್ದೋಡ್ದಪ್ಪ, ನ್ಯೂಸ್ 7 ಆಗಿ ಕಾಮಿಡಿ ಅವರ್ ನೋಡ್ರಪ್ಪ.
ಎಸ್ಡಿಪಿಐ ಕಾರ್ಯಕರ್ತನ ಮೇಲೆ ಚಾಕುವಿನಿಂದ ಹಲ್ಲೆ. ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ ಆರೋಪದ ಹಿನ್ನೆಲೆ ಕೈ ಕಾರ್ಯಕರ್ತರು ಚಾಕುವಿನಿಂದ ಎಸ್ಡಿಪಿಐ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆಸಿದ ಘಟನೆ ಮೈಸೂರಿನ ಶಾಂತಿನಗರದ ರಮಜಾ ಮಸೀದಿ ಬಳಿ ನಡೆದಿದೆ. ನಾಲ್ವರು ಎಸ್ಡಿಪಿಐ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದು ಘಟನೆಯಲ್ಲಿ ಓರ್ವ ಎಸ್ಡಿಪಿಐ ಕಾರ್ಯಕರ್ತನ ಮುಖ ರಕ್ತಸಿಕ್ತವಾಗಿದೆ. ನೂತನ ಪಾಲಿಕೆ ಸದಸ್ಯ ಅಯಾಸ್ ಪಾಷಾ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಕೆಆರ್ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯಲ್ಲಿ ಒರೆಯಲ ಮಹೇಶ್ ಜಯಭೇರಿ. ಗುಂಡ್ಲುಪೇಟೆ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನಲ್ಲಿ ನಡೆದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಒರೆಯಾಲ ಗ್ರಾಮದ ಮಹೇಶ್ ಜಯಭೇರಿ ಬಾರಿಸುವ ಮೂಲಕ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಪಿಎಲ್ಡಿ ಬ್ಯಾಂಕ್ನಲ್ಲಿ 13 ಚುನಾಯಿತ ಸದಸ್ಯರಿದ್ದು ಅದರಲ್ಲಿ ಬಿಜೆಪಿಯಿಂದ 7 ಮಂದಿ ನಿರ್ದೇಶಕರಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ 6 ಮಂದಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ಕಾಂಗ್ರೆಸ್ ಪಕ್ಷದಿಂದ ಪಿಬಿ ರಾಜಶೇಖರ್ ಮಹೇಶ್ ರವರಿಗೆ ಪ್ರತಿಸ್ಪರ್ಧಿಯಾಗಿ ನಾಮಪತ್ರ ಸಲ್ಲಿಸಿದರು. ಅಂತಿಮವಾಗಿ ಬಿಜೆಪಿಯ ಎಲ್ಲಾ ಸದಸ್ಯರು ಪಕ್ಷದ್ರೋಹವೆಸಗದೆ ತಮ್ಮ ಅಭ್ಯರ್ಥಿಗೆ ಮತ ನೀಡುವ ಮೂಲಕ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿದ್ದ ಒರೆಯಲ ಮಹೇಶ್ ಗೆಲುವು ಸಾಧಿಸಿದರು. ನಂತರ ಶಾಸಕ ಸಿಎಸ್ ನಿರಂಜನ್ ಕುಮಾರ್, ಪುರಸಭೆ ಅಧ್ಯಕ್ಷ ಗಿರೀಶ್, ಮಂಡಲ ಅಧ್ಯಕ್ಷ ಮಲ್ಲೇಶ್, ಕಾರ್ಯಕರ್ತರು ನೂತನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರನ್ನು ಅಭಿನಂದಿಸಿದರು. ಪಾಲಿಕೆಯಲ್ಲಿ 22 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು. ಕೃತಜ್ಞತೆ ಸಲ್ಲಿಸಿದ ನಗರಾಧ್ಯಕ್ಷ ಡಾಕ್ಟರ್ ಮಂಜುನಾಥ್. ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಮೇಲೆ ಭರವಸೆ ಇಟ್ಟು ಅತ್ಯಂತ ಹೆಚ್ಚು ಅಂದರೆ 22 ಸ್ಥಾನಗಳನ್ನು ಜನತೆ ಪಕ್ಷಕ್ಕೆ ನೀಡಿದ್ದಾರೆ. ಮೈಸೂರಿನ ಜನತೆಗೆ ಪಕ್ಷದ ಎಲ್ಲಾ ಕಾರ್ಯಕರ್ತರು ಹಾಗೂ ನಾಯಕರುಗಳ ಪರವಾಗಿ ಬಿಜೆಪಿ ನಗರಾಧ್ಯಕ್ಷ ಡಾಕ್ಟರ್ ಬಿಎಚ್ ಮಂಜುನಾಥ್ ಕೃತಜ್ಞತೆಗಳನ್ನು ಅರ್ಪಿಸಿದ್ದಾರೆ. ಒಂದು ವೇಳೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದ ಹೊರತಾಗಿಯೂ ಬಿಜೆಪಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ಹಿಡಿಯಲು ಸಾಧ್ಯವಾಗದಿದ್ದರೆ ಪಕ್ಷದ ಮುಖಂಡರೊಡನೆ ಚರ್ಚಿಸಿ ನಮ್ಮ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಎಂದಿದ್ದು, ಇದೇ ವೇಳೆ ಪಕ್ಷದ ಉತ್ತಮ ನಿರ್ವಹಣೆಗೆ ಕಾರಣವಾದ ಪಕ್ಷದ ಶಾಸಕರು, ಸಂಸದರು, ಮುಖಂಡರು ಹಾಗೂ ಸಮಸ್ತ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಶಿಷ್ಟಾಚಾರ ಪಾಲಿಸುತ್ತಿಲ್ಲ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಆರೋಪ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆಯುವ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಇತರೆ ಕಾರ್ಯಕ್ರಮಗಳಿಗೆ ಶಾಸಕ ನಿರಂಜನ್ ಕುಮಾರ್ ನಮಗೆ ಆಹ್ವಾನ ನೀಡುತ್ತಿಲ್ಲ, ಆಹ್ವಾನ ನೀಡಿದ ಕಾರ್ಯಕ್ರಮಗಳಿಗೆ ತಡ ಮಾಡಿ ಕಾಯುವಂತೆ ಮಾಡಿ ಅವಮಾನ ಮಾಡುತ್ತಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಮೂರ್ತಿ ಆರೋಪಿಸಿದ್ದಾರೆ. ತಾಲೂಕಿನಲ್ಲಿ ನಡೆಯುವ ಕಾಮಗಾರಿಗಳಿಗೆ ಆ ಭಾಗದಲ್ಲಿರುವ ತಾಲೂಕು ಪಂಚಾಯಿತಿ ಸದಸ್ಯರನ್ನು ಆಹ್ವಾನಿಸುವುದು ಶಿಷ್ಟಾಚಾರವಾಗಿದೆ. ಆದರೆ ಅಂತಹ ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡದೆ ಜನಪ್ರತಿನಿಧಿಗಳಿಗೆ ಅವಮಾನ ಮಾಡುವಂತಹ ಕೆಲಸ ಶಾಸಕರಿಂದಾಗುತ್ತಿದೆ. ಜೊತೆಗೆ ಆ ಕ್ಷೇತ್ರದ ತಾಲೂಕು ಪಂಚಾಯಿತಿ ಸದಸ್ಯರಿಗೆ ಆಹ್ವಾನ ನೀಡಿದರೂ ಸಹ 12 ಗಂಟೆಗೆ ಸಮಯ ನೀಡಿದರೆ ಕಾರ್ಯಕ್ರಮಕ್ಕೆ ಸಂಜೆ 4 ಗಂಟೆಗೆ ಬರುವ ಮೂಲಕ ತಾಲೂಕು ಪಂಚಾಯಿತಿ ಸದಸ್ಯರನ್ನು ಕಾಯಿಸುವ ಕೆಲಸವಾಗುತ್ತಿದೆ. ಇದರಿಂದ ತಾಲೂಕು ಪಂಚಾಯಿತಿ ಸದಸ್ಯರಿಗೂ ಮುಜುಗರವಾಗುತ್ತದೆ. ನಾನು ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಆದರೆ ಶಾಸಕರು ಕಾರ್ಯಕ್ರಮ ಆಯೋಜನೆಗೆ ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಬಾರದೇ ಇರುವುದರಿಂದ ಕಾರ್ಯಕ್ರಮದಲ್ಲಿ ಶಾಸಕರು ಬರುವವರೆಗೂ ಕಾಯುವ ಅನಿವಾರ್ಯತೆ ಸೃಷ್ಟಿಯಾಗುತ್ತದೆ. ಆದರೆ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ನಮಗೆ ಸಾಕಷ್ಟು ಕೆಲಸಗಳಿರುತ್ತದೆ. ಅಲ್ಲದೆ ಗಂಟೆಗಟ್ಟಲೆ ಶಾಸಕರಿಗೆ ಕಾಯ್ದು ಕುಳಿತುಕೊಳ್ಳುವುದು ಸಹ ಯಾರಿಗೂ ಗೌರವ ತರುವುದಿಲ್ಲ ಎಂದರು. ಮುಂದಿನ ದಿನಗಳಲ್ಲಿ ಶಾಸಕರು ಕಾರ್ಯಕ್ರಮಗಳನ್ನು ಆಯೋಜಿಸಿದರೆ ಶಿಷ್ಟಾಚಾರವನ್ನು ಪಾಲಿಸಬೇಕು ಮತ್ತು ಸರಿಯಾದ ಸಮಯಕ್ಕೆ ಹಾಜರಾಗಬೇಕು. ಎಲ್ಲರನ್ನು ಕಾಯುವಂತೆ ಮಾಡುವ ಮೂಲಕ ಅವಮಾನ ಮಾಡಬಾರದು ಎಂದರು. ಕ್ಷೇತ್ರದ 19 ವಾರ್ಡ್ಗಳಲ್ಲಿ 11 ವಾರ್ಡ್ ಬಿಜೆಪಿ ತೆಕ್ಕೆಗೆ, ಕೃತಜ್ಞತೆ ಅರ್ಪಿಸಿದ ಶಾಸಕ ರಾಮದಾಸ್. ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ 2018 ಫಲಿತಾಂಶ ಪ್ರಕಟವಾಗಿದ್ದು,
ಕೆರೆ ಕ್ಷೇತ್ರದ ವ್ಯಾಪ್ತಿಗೆ ಬರುವ 19 ವಾರ್ಡ್ಗಳ ಪೈಕಿ 11 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಕೆರೆ ಕ್ಷೇತ್ರದ ಶಾಸಕ ಎಸ್ಎ ರಾಮದಾಸ್ ಮತದಾರರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಈ ಬಾರಿ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆಯು ಬಹಳ ಗೊಂದಲಗಳಿಂದ ಕೂಡಿದ್ದು, ಇದರಲ್ಲಿ ಬಹುಮುಖ್ಯವಾಗಿ ಅವೈಜ್ಞಾನಿಕವಾಗಿ ಮಾಡಲಾದ ವಾರ್ಡ್ಗಳ ಪುನರ್ವಿಂಗಡಣೆ, ಮತದಾರರ ಪಟ್ಟಿಯಲ್ಲಿ ಒಂದೇ ಮನೆಯ ಮತದಾರರ ಹೆಸರನ್ನು ಬೇರೆ ಬೇರೆ ವಾರ್ಡಿನಲ್ಲಿ ಸೇರಿಸಿರುವುದು, ಕೇರ ಕ್ಷೇತ್ರದಲ್ಲಿ 14 ವಾರ್ಡ್ಗಳಲ್ಲಿ ಮಹಿಳಾ ಮೀಸಲಾತಿ ವಾರ್ಡ್ ಆಗಿ ಮಾರ್ಪಡಿಸಿದರು, ಕೃಷ್ಣರಾಜ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿಸಲು ಪಕ್ಷ ಭೇದವಿಲ್ಲದೆ ಒಟ್ಟಾಗಿ ಕೆಲಸ ಮಾಡುವಂತೆ ಮನವಿ ಮಾಡಿದ್ದಾರೆ. ಇದಿಷ್ಟು ಈವತ್ತಿನ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯ ಜೀವಾಳ.